ಅಗಳಿ ಗ್ರಾಮ, ಅಗಳಿ ಟೌನ್ ನಮ್ಮದು. ಇದ್ರಾಗೆ ಕಾಳೆಕಂಬ ರೋಡ್ನಲ್ಲಿ ಇರೋದೊಂದು ಗೌಡ ಸ್ಟ್ರೀಟು. ಇದ್ರಾಗ ಒಂದು 30 ಫ್ಯಾಮಿಲಿ ಇದ್ದಾವೆ. ಆದರೆ ಅಲ್ಲಿ ಕರೆಂಟು ಪೋಲು ತೊಂದರೆ ಆಗಿದೆ, ಇದಾಗಿದೆ. ಡಿಪಾರ್ಟ್ಮೆಂಟ್ಗೆ ಎಷ್ಟು ಸರಿ ಕಂಪ್ಲೇಂಟ್ ಮಾಡಿದ್ರು ಅವ್ರು ಕಿವಿಗೆ ಹಾಕೋಂತ ಇಲ್ಲ. ತಿರ್ಗಿ ಅಲ್ಲಿದು ಜಂಗಲೆಲ್ಲ ಬೆಳೆದ್ಬಿಟ್ಟಿದೆ. ಅದನ್ನು ಅವರು ಲೈಟಿಂಗ್ ರಾತ್ರಿ ಹೊತ್ತಾರೆ ನಾವು ಎಷ್ಟು ನಮ್ಮವೇ ಹಾಕೊಂಬೇಕೇ ಬಿಟ್ಟರೆ ಅಲ್ಲಿನೇನು ನಮ್ಗೇನು ಬೆಳಕೆ ಕಾಣ್ತಾ ಇಲ್ಲ. ಅದೊಂದು ಸ್ವಲ್ಪ ನೀವು ಡಿಪಾರ್ಟ್ ಇಲ್ಲ, ಇಲ್ಲಿದೆ ಅಲ್ಲೇ ಇದೆ, ಅದೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ನಾವು ಅಂತ ಇದ್ದೀವಿ. ಚರಂಡಿ ಕ್ಲೀನೂ ಮಾಡಬೇಕು. ಈ ಕಡೆಗೆ ನಮ್ಮ ಕಡೆಗೆ ಬರೋದೇ ಇಲ್ಲ ಯಾರನ್ನು ವೇಸ್ಟ್ ತಗೊಂಡು ಹೋಗೋನು. ಗಾಳಿ ಬಂದ್ರೆ ಈಗ ಯಾವಾಗ ಏನಿರ್ತತೋ ಅದು ಗೊತ್ತೇ ಆಗ್ತಾ ಇಲ್ಲ. ಸಣ್ಣ ಹುಡುಗರು ಅಂತೂ ಓಡಾಡ್ತಾರೆ, ವಯಸ್ಸಾದವ್ರು ಓಡಾಡ್ತಾ ಇದ್ದೀವಿ. ಇಲ್ಲಿ ಹುಳ ಒಪ್ಪಡೆ ಕಾಟ ಬೇರೆ ಐತೆ. ಅದನ್ನೇನೋ ಅರ್ಜೆಂಟ್ ನೋಡಿ ಕ್ಲೀನ್ ಮಾಡಿಸೋದು, ಅದೇನೋ ಮುಂದಕ್ಕೆ ಅವರು ಡಿಪಾರ್ಟ್ಮೆಂಟ್ ಆಕ್ಷನ್ ತಗೋಬೇಕು ಅಂತ ಅಂತಾ ಇದ್ದೀವಿ. ಗೌಡ ಸ್ಟ್ರೀಟ್ 30 ಮನೆ ಸಂಸಾರ ಇದ್ದಾವೆ. ಇಲ್ಲಿ ಪ್ರಾಬ್ಲಮ್ ಪೂರ್ತಿ ಪ್ರಾಬ್ಲಮ್ ಜಾಸ್ತಿ ಇದೆ. ಲೈಟ್ ಇಲ್ಲ ಮೇನು. 2 ಕಂಬ ಹೋಗಿದ್ದಾವೆ. ಆಮೇಲೆ ಚರಂಡಿ ಕ್ಲೀನ್ ಮಾಡಲ್ಲ. ರೋಡ್ ಇಲ್ಲ. ರೋಡ್ ಈಗ ಕಂಬ ಹೋಗಿದೆ. ಡಿಪಾರ್ಟ್ಮೆಂಟ್ನವ್ರು ಎಷ್ಟು ಸಾರಿ ನಾವು ಹೇಳಿದ್ದೀವಿ, ಹೇಳಿದರೂ ಅವ್ರು ಕಿವಿಗೆ ಹಾಕ್ಕೊಂಡಿಲ್ಲ. ಇಲ್ಲೆಲ್ಲ ಸತ್ತೋದ್ಮೇಲೆ ಬರ್ತಾರೆ ಅವರು. ನೀವೇ ಹೇಳಿ ಅದನ್ನು, ನಮಗೆ ಸಾಲು ಮಾಡಿಕೊಡಿ. ಮಳೆಗಾಳಿಗೆ ಯಾವಾಗ ಬೀಳ್ತೈತೋ ಏನೋ ಗೊತ್ತಿಲ್ಲ. ರಾತ್ರಿ ಟೈಮ್ ಓಡಾಡೋಕ್ಕೆ ಭಯ ಆಗಿದೆ. ಹ್ಞೂ.